ನಮ್ಮ ಈ ಸರಿ ನಮ್ಮ ಎಸ್ಟಿ ಸೋಮಶೇಖರ್ ಅವರನ್ನ ಅವರನ್ನ ಸೋಲಿಸಬೇಕಂತ ಬಹಳ ಸಮ ಪಡ್ತಾ ಇದೀವಿ ಆದರೆ ನಮ್ಮ ಜವರೇಗೌಡರು ಮೂರು ಸತಿ ಸೋತಿದ್ದಾರೆ ಅವನ ಈ ಸರಿ ಗೆಲ್ಲಿಸಬೇಕು ಬೇಕಾದಾಗ ಮಾತ್ರ ಓಟ್ ಇರೋದಕ್ಕೆ ಮಾತ್ರ ಅವಶ್ಯಕತೆ ಇಲ್ಲ ಬೇರೆ ಎಲ್ಲೋ ಬ್ಯಾಡದಿರೋ ಜಾಗದಲ್ಲಿ ಹೋಗಿ ಡೆವಲಪ್ಮೆಂಟ್ ಮಾಡಿದ್ರೆ ಪ್ರಶ್ನೆ ಏನು ಸೋಲಿಸಬೇಕು ಅಂತ ಬಹಳ ಸಮ ಪಡ್ತಾ ಇದ್ದಾರೆ ಆಗಲ್ಲ ಈ ಸರಿ ಸೋಮಶೇಖರ್ ಶಾಸಕರಿದ್ರೆ ಎಲ್ಲೋ ಅಂತ ಇದ್ಬಿಟ್ರೆ ಅದು ಪ್ರಶ್ನೆ ಬರಲ್ಲ ಗ್ರಾಮದಲ್ಲಿ ಮೆಂಬರ್ಗಳು ಇರಬಹುದು ಮತ್ತೊಂದು ಇರಬಹುದು ತುಂಬಾನೇ ಕಿಟ್ ಕೊಟ್ಬಿಡೋದು ಮಾತ್ರ ಸಮಂತೆ ಅಲ್ಲ ಕೆಲಸ ಕಾರ್ಯ ಮಾಡಬೇಕು ಬರೇ ಭಾಷೆ ಕುಡ್ಕೊಂಡು ಗೊಬ್ಬರ ಫ್ಯಾಕ್ಟರಿಗಳದು ಇವಾಗ ನೀವೇ ನೋಡ್ತಿದ್ರಲ್ಲ ಕಸಗಳು ಹೆಂಗೆ ಬಿದ್ದಿರ್ತವೆ ಬರೀ ಹಿಂದಿಯವರೇ ಸೇರ್ಕೊಂಡ್ರೆ ಯಾವ ಫ್ಯಾಕ್ಟ್ರಿ ನೋಡಿದ್ರೆ ಹಿಂದಿಯವರೇ ಕನ್ನಡದವ್ರ ಕೆಲಸ ಇಲ್ಲ ಇವ್ರು ಹೋದ್ರೆ ಇವಾಗ ಪಂಚಾಯತಿಗೆ ಹೋದ್ರೆ ಬರೋದಿರಲ್ಲ ಹತ್ತು ಹನ್ನೊಂದು ಗಂಟೆ 12 ಗಂಟೆ ಬರ್ತಾರೆ ಪಿ ಡಿ ಓ ನಡಿಬೇಕಾದ್ರೆ 11 ಗಂಟೆ ಮೇಲೆ ಹೋಗ್ಬೇಕು ಕೈಕಾಂಗ್ ಕುಂತ್ಬೇಕು ನಿನ್ನೆ ಮೊನ್ನೆ ಬಂದಿರು ಸರ್ ಮೀಟಿಂಗ್ ಇಲ್ಲಿ ಬಂದು ಕರೆದಿದ್ರು ನಾವು ಹ್ಯಾಂಡಿಕ್ಯಾಪ್ಟ್ಗಳು ಎಲ್ಲ ಏನು ಮಾಡಿದ್ರೆ ಸರ್ ನಮ್ಮ ಪಂಚಾಯತಿಯಲ್ಲಿ ಯಾರಿಗೂ ಕೊಟ್ಟಿಲ್ಲ ಸರ್ ಬೇಕು ಬೇಕಾದವ್ರು ಕೊಟ್ಕೊಂಡವ್ರು ಅಷ್ಟೇ ಮುಂದೆ ಹೂ ಅಂತ ಸುಮ್ಮನೆ ಹೋಯ್ತಾರೆ ಅವ್ರ ಕೆಲಸ ಆಗತ್ತಕ್ಕೆ ಅಷ್ಟೇ ಇವಾಗ ಕೆಲಸ ಆಗಬೇಕಲ್ಲ ಕಿಟ್ಕೊಳ್ ಕೊಡ್ತಾರೆ ಆಮೇಲೆ ಕ್ಯಾರದೇಶ ತಿರ್ಗಾ ಎಲೆಕ್ಷನ್ ಟೈಮಲ್ಲಿ ಮಾತ್ರ ಬರ್ತಾರೆ ಇನ್ನು ಕಷ್ಟ ಸುಖ ಏನು ಸ್ಪಂದಿಸಲ್ಲ ಅವ್ರ ಮೆಂಬರ್ಗಳಿಗೆ ಬೇಕೇನೋ ಅವ್ರಿಗೆ ಹೋದೆ ಸ್ಪಂದಿಸ್ತಾರೆ ಜನಗಳ ತಗ ಏನು ಬಂದು ಡೈರೆಕ್ಟ್ ಯಾರು ಕೇಳೋಲ್ಲ ಸೊ ಗ್ರಾಮ ಹೆಂಗಿದೆ ಅಭಿವೃದ್ಧಿ ಆಗಿದೆಯಾ ಚಿಕ್ಕಂದಿನಿಂದ ಇಲ್ಲೇ ಬೆಳೆದ್ರ ಗ್ರಾಮ ಅವ ಹೆಂಗಿದೆ ಹೆಂಗಿದೆ ಸ್ವಲ್ಪ ಕಾಂಕ್ರೀಟ್ ಇದೆ ಹಾಕಿದಾರೆ ಅಷ್ಟೇ ಗ್ರಾಮ ಮುಂಚೆ ಹೆಂಗಿದೆ ಹಂಗೆ ಇದೆ ಅವರು ನಿಂತಿರೋ ಗೆಲ್ದೆ ಚೆನ್ನಾಗಿ ಮಾಡ್ಕೋತಾರೆ ಹೊರತು ಊರಂತೂ ಚೆನ್ನಾಗಿ ಅವರು ಅಭಿವೃದ್ಧಿ ಮಾಡ್ತಾ ಇದ್ರು ಅವ್ರಿಗೆ ಬೇಕಾದಾಗ ಬರ್ತಾರೆ ಬೆಳೆದಿದ್ದಾಗ ಸುಮ್ಮನೆ ಅವ್ರವ್ರ ಮನೇಲಿ ಇರ್ತಾರೆ ಅವ್ರಿಗೆ ಬೇಕಾದ ಕೆಲಸ ಅವ್ರು ಮಾಡ್ಕೋತಾರೆ ಪರ್ಸನಲ್ ಕೆಲಸಗಳು ಅವ್ರು ಬೇಕಾದಷ್ಟು ಮಾಡ್ಕೋತಾರೆ ತುಂಬ ಸಮಸ್ಯೆ ಇದೆ ಯಾರಿಗಿದ್ರು ಅಷ್ಟೇ ಸರ್ ಅವ್ರು ಪರ್ಸನಲ್ ಅವ್ರು ಮಾಡ್ಕೋತಾರೆ ಅಷ್ಟೇ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಮನೆ ಮಂದಿಯೆಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ ಎಸ್ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಇಲ್ಲಿನ ಸೀಗೇಹಳ್ಳಿ ಗ್ರಾಮದಲ್ಲಿ ನಾವಿದ್ದೀವಿ ಯಾಕಂತ ಹೇಳಿದ್ರೆ ಗ್ರಾಮಕ್ಕೂ ಕೂಡ ಬಹಳಷ್ಟು ಮುಖ್ಯ ಆಗುತ್ತೆ ಎಲೆಕ್ಷನ್ನಲ್ಲಿ ಇನ್ನು ಎಲೆಕ್ಷನ್ಗೆ ಕೆಲವೇ ತಿಂಗಳಿದೆ ಬನ್ನಿ ಜನಾಭಿಪ್ರಾಯವನ್ನು ಸಂಗ್ರಹ ಮಾಡ್ತಿದ್ದೀವಿ ಏನಂತಾರೆ ಇಲ್ಲಿನ ಜನ ಅಂತ ಸರ್ ನಮಸ್ತೆ ನಿಮ್ಮ ಹೆಸರು ಸರ್ ನಮ್ಮ ಹೆಸರು ಮುನಿರಾಜ್ ಅಂತ ನಾವು ಜಿಲ್ಲೆ ಜೆ ಡಿ ಎಸ್ ಕಾರ್ಯಕರ್ತರು ನಮ್ಮ ಈ ಸರಿ ನಮ್ಮ ಎಸ್ ಟಿ ಸೋಮಶೇಖರ್ ಅವ್ರನ್ನ ಅವ್ರನ್ನ ಸೋಲಿಸ್ಬೇಕಂತ ಭಾಳ ಶ್ರಮ ಪಡ್ತಾ ಇದ್ದೀವಿ ಆದರೆ ನಮ್ಮ ಜವರೇಗೌಡರು ಮೂರು ಸತಿ ಸೋತಿದ್ದಾರೆ ಅವ್ರನ್ನ ಈ ಸರಿ ಗೆಲ್ಲಿಸ್ಬೇಕು ಅಭಿಪ್ರಾಯ ಎಲ್ಲ ಎಲ್ಲ ಜನ ಇವರು ಬಂದು ಕಿಟ್ ಕೊಡೋದು ಮತ್ತೊಂದು ಕೊಡೋದು ಅದು ಎಲ್ಲ ಜನಕ್ಕೆ ಬೇಕಾದಾಗ ಮಾತ್ರ ಓಟ್ ಇರೋದಕ್ಕೆ ಮಾತ್ರ ಅವಶ್ಯಕತೆ ಇಲ್ಲ ಓಕೆ ಇಲ್ಲೇ ನೋಡಿ ಇದೆ ಹಳೆ ಊರು ಗ್ರಾಮ ಹೇಗಿದೆ ನೀವೇ ನೋಡ್ತಾ ಇದ್ದೀರಾ ಡೆವಲಪ್ಮೆಂಟ್ ಇಲ್ಲ ಬೇರೆ ಎಲ್ಲೋ ಬ್ಯಾಡದಿರೋ ಜಾಗದಲ್ಲಿ ಹೋಗಿ ಡೆವಲಪ್ಮೆಂಟ್ ಮಾಡಿದ್ರೆ ಪ್ರೈಸ್ ಏನು 40% ಅಷ್ಟೇ ಕಮಿಷನ್ ಬರ್ತದೆ ಅದಕ್ಕಿಂತ ಅವರು ಜವರೇಗೌಡರನ್ನ ಸೋಲಿಸ್ಬೇಕು ಅಂತ ಭಾಳ ಶ್ರಮ ಪಡ್ತಾ ಇದ್ದಾರೆ ಆಗಲ್ಲ ಈ ಸರಿ ನಮ್ಮ ಜವರೇಗೌಡರನ್ನ ಕೆಲಸ ಯಾಕೆ ಯಾಕೆ ಓಟ್ ಹಾಕ್ಬೇಕು ಜನ ಈಗ ಸೋಮಶೇಖರ್ ಅವ್ರು ಆಲ್ರೆಡಿ ಶಾಸಕರು ಇದ್ದಾರೆ ಯಾಕೆ ಗೆಲ್ಲಿಸ್ಬೇಕು ಜವರೇಗೌಡರು ಸೋಮಶೇಖರ್ ಶಾಸಕರಿದ್ರೆ ಎಲ್ಲೋ ಅಂತ ಇದ್ರುಬಿಟ್ರೆ ಅದು ಪ್ರಯೋಜನ ಬರಲ್ಲ ಇಲ್ಲಿರೋ ಊರಲ್ಲೆಲ್ಲ ಗ್ರಾಮದಲ್ಲಿ ಮೆಂಬರ್ಗಳು ಇರ್ಬೋದು ಮತ್ತೊಂದು ಇರ್ಬೋದು ತುಂಬಾನೇ ಕಿಟ್ ಕೊಟ್ಬಿಡೋದು ಮಾತ್ರ ಸಮಂತೆ ಅಲ್ಲ ಕೆಲಸ ಕಾರ್ಯ ಮಾಡಬೇಕು ಒಳ್ಳೆ ಅಭಿಪ್ರಾಯ ಇರ್ಬೋದು ಅಭಿವೃದ್ಧಿ ಆಗಿದೆಯಾ ನಿಮ್ಮ ಕ್ಷೇತ್ರ ಈಗ ಶಾಸಕರು ಯಾವ ರೀತಿ ಸ್ಪಂದನೆ ಮಾಡ್ತಾರೆ ಕಷ್ಟ ಅಂತ ಅವ್ರ ಕೈಗೆ ಸಿಗ್ತಾರೆ ನಾ ಶಾಸಕರು ಸಿಗ್ತಾರೆ ಅಂತ ಇಲ್ಲಿಂದ ನಾವು ಹೊಸ್ತೂರು ಹೋಗ್ಬೇಕು ಬಿ ಟಿ ಎಮ್ ಲೇಔಟ್ ಗಂಟೆ ಹೋಗ್ಬೇಕು ನಮ್ಮಾದರೆ ಈ ನಮ್ಮ ಜವರೇಗೌಡ ಅದರಲ್ಲಿ ಹತ್ರದಲ್ಲಿ ಸಿಗ್ತಾರೆ ಹಾಗಾಗಿ ನಾವು ಈ ಸರಿ ಅವ್ರನ್ನೇ ಗೆಲ್ಲಿಸ್ಬೇಕು ಅಂತ ಇದೆ ಸೊ ಜವರೇಗೌಡರಲ್ಲಿ ಮೂರು ಸರಿ ಸೋಲ್ತವ್ರೆ ಈ ಸರಿ ಗೆಲ್ತಾರೆ ಅಂತ ಅನ್ಸುತ್ತೆ ಖಂಡಿತ 100%ಗೆ ಗೆಲ್ಲಲೇಬೇಕು ಗೆಲ್ಲಲೇಬೇಕು ಇನ್ನು ಕಷ್ಟ ಅಂತ ಹೋದರೆ ಜವರೇಗೌಡ ಸ್ಪಂದಿಸ್ತಾರಾ ಏನು ಅಂತ ಸ್ಪಂದಿಸ್ತಾರೆ ನಾವು ಜವರೇಗೌಡರು ನಮ್ಮ ಸ್ಥಳೀಯ ಮುಖಂಡರುಗಳೆಲ್ಲ ಇದ್ದಾರೆ ಅವ್ರು ನಮ್ಮ ಹನುಮಂತೇಗೌಡರು ಇದ್ದಾರೆ ಹಾಗೆ ಕೆಂಚನಪುರದಲ್ಲಿ ಮಾರೇಗೌಡರು ಇದ್ದಾರೆ ಅವರೆಲ್ಲ ಏನಿಲ್ಲ ಸ್ಪಂದಿಸ್ತಾರೆ ಏನು ತೊಂದರೆ ಇಲ್ಲ ಹಾಗಾದರೆ 2023 ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಮುಂದಿನ ಎಂ ಎಲ್ ಎ ಜವರೇಗೌಡ್ರೆ ಎಸ್ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಇಲ್ಲಿನ ಸಿಗೇಳಿ ಗ್ರಾಮದಲ್ಲಿ ನಾವಿದ್ದೀವಿ ಬನ್ನಿ ಇಲ್ಲಿನ ಗ್ರಾಮಸ್ಥರು ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಕೂಡ ಮಾತಾಡ್ಸೋಣ ಸರ್ ನಮಸ್ತೆ ನಮಸ್ತೆ ಹೇಳಿ ಸರ್ ಹೇಗಿದೆ ಸರ್ ನಿಮ್ಮ ಗ್ರಾಮ ಗ್ರಾಮ ಸುಮಾರಾಗಿದೆ ಸರ್ ಬರೀ ಭಾಷೆ ಕುಡ್ಕೊಂಡು ಗೊಬ್ಬರ ಫ್ಯಾಕ್ಟ್ರಿಗಳದು ಇವಾಗ ನೀವೇ ನೋಡ್ತಿದ್ರ ಕಸಗಳು ಹೆಂಗೆ ಬಿದ್ದಿರ್ತವೆ ಕೆಲವು ಮೊದಲು ಕೆಲಸಗಳು ಇದ್ವಾಗ ಬರೀ ಹಿಂದಿಯವರೇ ಸೇರ್ಕೊಂಡ್ರೆ ಯಾವ ಫ್ಯಾಕ್ಟ್ರಿ ನೋಡಿದ್ರೆ ಹಿಂದಿಯವರೇ ಕನ್ನಡದವ್ರ ಕೆಲಸ ಇಲ್ಲ ಯಾವ ಪಂಚಾಯತಿಗಳಲ್ಲಾಗಲಿ ಯಾವ ಲೋನ್ಗಳು ಪ್ರತಿಯೊಂದು ಏನೂ ಆಗಲ್ಲ ಪ್ರತಿಯೊಂದು ಏನು ಆಗಲ್ಲ ಅಂದರೆ ಕೆಲಸಗಳು ಮಾಡಲ್ಲ ಇವ್ರು ಹೋದ್ರೆ ಇವಾಗ ಪಂಚಾಯತಿಗೆ ಹೋದ್ರೆ ಬರೋದಿಲ್ಲ 10-11 ಗಂಟೆ 12 ಗಂಟೆ ಬರ್ತಾರೆ ಪಿ ಡಿ ಅವ್ರು ನಡಿಬೇಕಾದ್ರೆ 11 ಗಂಟೆ ಮೇಲೆ ಹೋಗ್ಬೇಕು ಬೋಲ್ಡ್ ಹಾಕೋ ದೇವ್ರ ಕೆಲಸ ಅಂತ ಹಾಕೋರೆ ಎಲ್ಲ 9 ಗಂಟೆ ಕೆಲವರು ಬರ್ತಾರೆ ಕೆಲವರು ಬರೋದೇ ಇಲ್ಲ 10 ಗಂಟೆಗೆ ನಾವು ಕೈಕೊಂಡು ಕುಂತ್ಕೋಬೇಕು
ಇದ್ರ ಬಗ್ಗೆ ಎಲ್ಲ ಗಮನ ಹರಿಸೋದಕ್ಕೆ ಶಾಸಕರ ಬಗ್ಗೆ ಏನಾದರೂ ಹೇಳಿದ್ರ ಹೋಗಿ? ನೆನ್ನೆ ಮೊನ್ನೆ ಬಂದಿದ್ರು ಸರ್, ಮೀಟಿಂಗ್ ಇಲ್ಲಿ ಬಂದು ಕರೆದಿದ್ರು. ನಾವು ಹ್ಯಾಂಡಿಕ್ಯಾಪ್ಟ್ಗಳಿಗೆಲ್ಲ ಏನು ಮಾಡಿದ್ರು ಸರ್? ಹ್ಯಾಂಡಿಕ್ಯಾಪ್ಟ್ಗಳಿಗೆ ಮುಕ್ಕಾಲು ಭಾಗ ಆಟೋ ಲೋನ್ಗಳು, ಸ್ಕೂಟರ್ ಲೋನ್ಗಳು, ಪ್ರತಿಯೊಂದು ಅಂಗಡಿ ಲೋನ್ ಪ್ರತಿಯೊಂದು ಕೊಟ್ಟರೆ ನಮ್ಮ ಪಂಚಾಯತಿಯಲ್ಲಿ ಯಾರಿಗೂ ಕೊಟ್ಟಿಲ್ಲ ಸರ್. ಬೇಕಾದವ್ರು ಕೊಟ್ಕೊಂಡವ್ರೆ ಅಷ್ಟೇ, ಸ್ಕೂಟ್ರದು ಆಟೋಗೂ ಪ್ರತಿಯೊಂದೆಲ್ಲ ಕೊಟ್ಕೊಂಡವ್ರೆ. ನಾನು ಅರ್ಜಿ ಮೇಲೆ ಅರ್ಜಿ ಹಾಕ್ತಾನಿದ್ದೀನಿ, ಪ್ರತಿಯೊಂದು ಮನೆಯೂ ಹೋಗಿದೆ, ಎಲ್ಲ ಮನೆ ಫಾರ್ಮ್ ಎಲ್ಲ ಕೊಟ್ಬಿಟ್ಟು ಬಂದಿದ್ದೀನಿ. ಏನಿಲ್ಲ, ಜುಲೈ ಮೇಲೆ ಇದು ಅಂತ ಹೇಳವ್ರೆ. ಹಾಗೆ ಸುಮಾರು ಒಂದು 15 ವರ್ಷದಿಂದ ಹಾಕ್ತಾನಿದ್ದೀನಿ. ಒಂದು ಪಂಚಾಯತಿ ಕಡೆ ಒಂದು ಇದು ಬಂದಿಲ್ಲ, ಮಕ್ಕಳ ಕಲ್ಯಾಣ ಇದಕ್ಕರಿಂದ ಏನು ಬಂದಿಲ್ಲ. ಈಗ ಇಷ್ಟೊಂದು ವರ್ಷದಿಂದ ನೀವು ಮಾಡ್ತಿದ್ದೀರಿ ಅಂತ ಹೇಳ್ತಿದ್ದೀರಿ, ಶಾಸಕರು ಸೋಮಶೇಖರ್ ಅವರೇ ಮತ್ತೆ ಮತ್ತೆ ಗೆದ್ದು ಬಂದರು, ಯಾಕೆ ಅವ್ರ ಗಮನಕ್ಕೆ ತಂದಿದ್ದೀರಿ? ಅವ್ರೇನಂತಾರೆ ಸರ್? ಮೆಂಬರ್ಗಳಿಗೆ ಗೊತ್ತಲ್ಲ ಸರ್, ಮೆಂಬರ್ಗಳಿಗೆ ಎಷ್ಟು ಸತಿ ಹೇಳಿದ್ದೀನಿ, ಮುಂದೆ ಹೂ ಅಂತ ಸುಮ್ಮನೆ ಹೋಯ್ತಾರೆ. ಅವ್ರ ಕೆಲಸ ಆಗತ್ತಕ್ಕಷ್ಟೇ ಇವಾಗ ಕೆಲಸ ಆಗಬೇಕು, ಎಲ್ಲರೂ ಕಿಟ್ಕೊಳ್ ಕೊಡ್ತಾರೆ. ಆಮೇಲೆ ಕ್ಯಾರದಸ ಏನು ತಿರ್ಗಾ ಎಲೆಕ್ಷನ್ ಟೈಮಲ್ಲಿ ಮಾತ್ರ ಬರ್ತಾರೆ. ಇನ್ನು ಕಷ್ಟ ಸುಖ ಏನು ಸ್ಪಂದಿಸಲ್ಲ. ಅವ್ರ ಮೆಂಬರ್ಗಳಿಗೆ ಬೇಕಾದ್ರೆ ಅವ್ರಿಗೋದೆ ಸ್ಪಂದಿಸ್ತಾರೆ, ಜನಗಳ ತಗ ಏನು ಇವತ್ತು ಬಂದು ಡೈರೆಕ್ಟ್ ಯಾರು ಕೇಳಲ್ಲ. ಈಗ ಇರೋರಲ್ಲಿ ಯಾರಾದರೂ ಒಬ್ಬರನ್ನ ಆಯ್ಕೆ ಮಾಡಬೇಕು ಅಂತ ಆದರೆ, ಈಗ ಸೋಮಶೇಖರ್ ಸ್ಪಂದಿಸ್ತಾ ಇಲ್ಲ ಬಿಜೆಪಿಯಿಂದ ಅಂತ ಹೇಳ್ತಾರೆ, ಹಾಗಾದ್ರೆ ಯಾರು ಗೆದ್ದರೆ ನಿಮ್ಮ ಗ್ರಾಮಕ್ಕೆ ಒಳ್ಳೇದಾಗತ್ತೆ? ಯಾರು ಬಂದರೆ ನಿಮಗೆ ಈ ಸತಿ ಜಾವರೇಗೌಡರು ಬಂದರೆ ಒಳ್ಳೆ, 3 ಸತಿ ಸೋತಿದ್ದಾರೆ ಅವರು, ಸೋತು ಕಳ್ಕೊಂಡವ್ರೆ ಇದ ಅನ್ಕಂಪ ಮೇಲೆ ಈ ಸತಿ ಎಲ್ಲರೂ ಓಟ್ ಹಾಕ್ತಾರೆ ಜಾವರೇಗೌಡರಿಗೆ. ಗೆಲ್ತಾರೆ ಅಂತ ಅನ್ಸುತ್ತಾ ಈ ಬಾರಿ? ಗೆದ್ದರೆ ಅವ್ರು ಕೆಲಸ ಮಾಡ್ತಾರೆ, ಗೆದ್ದರೆ ಕೆಲಸ ಮಾಡೇ ಮಾಡ್ತಾರೆ ಸರ್. ಒಂದ್ಸತಿ ಒಂದ್ಸತಿ ಭರವಸೆ ಕೊಟ್ಟು ನೋಡ್ಬೇಕು ಸರ್. ಇವಾಗ ನಾವು ಪೆಟ್ರೋಲ್ ಹಾಕೊಂಡು ಗಾಡಿ ಹೋಗ್ತೀವಿ, ಮುದ್ದೆ ಕೆಟ್ಟೋದ್ರೆ ಏನು ಮಾಡೋಕ್ಕಾಯ್ತದೆ? ಒಂದ್ಸತಿ ಹಾಕಿ ನೋಡಿದ್ರೆ ಅಲ್ವಾ ಮೇಲೆ ಇಷ್ಟು ಬರ್ತದೆ ಬರಲ್ಲ ಅಂತ ಗೊತ್ತಾಗೋದು. ಮಾಡ್ತಾರೆ ಮಾಡಲ್ಲ ಅಂತ ಅವಾಗ ಗೊತ್ತಾಯ್ತದೆ. ನಂಬಿಕೆ ಇದೆ ಅವ್ರ ಮೇಲೆ? ನಂಬಿಕೆ ಇದೆ ಸರ್. ಹೌದು ಸರ್. 2023 ಮುಂದಿನ MLA ಜವರಗೌಡರು ಬರ್ಬೋದು. ಎಸ್, ಯಶವಂತಪುರ ವಿಧಾನಸಭಾ ಕ್ಷೇತ್ರ ಇಲ್ಲಿನ ಸಿಗೇಳಿ ಗ್ರಾಮದಲ್ಲಿ ನಾವಿದ್ದೀವಿ. ಇಲ್ಲಿನ ಗ್ರಾಮಸ್ಥರನ್ನ ಮಾತಾಡಿಸ್ತಾ ಇದ್ದೀವಿ, ಜೊತೆಗೆ ಮುಖ್ಯವಾಗಿ ಯುವಕರನ್ನ ಮಾತಾಡಿಸ್ತಾ ಇದ್ದೀವಿ. ಬನ್ನಿ ಮಾತಾಡ್ಸೋಣ. ನಮಸ್ತೆ, ನಿಮ್ಮ ಹೆಸರು? ಜೈಕುಮಾರ್. ಸೊ ಗ್ರಾಮ ಹೆಂಗಿದೆ, ಅಭಿವೃದ್ಧಿ ಆಗಿದೆಯಾ ಚಿಕ್ಕಂದಿಂದ ಇಲ್ಲೇ ಬೆಳೆದ್ರೆ? ಗ್ರಾಮ ಅವ ಹೆಂಗಿದೆ ಹೆಂಗಿದೆ, ಸ್ವಲ್ಪ ಕಾಂಕ್ರೀಟ್ ಇದ್ದೆಲ್ಲ ಹಾಕಿದಾರೆ ಅಷ್ಟೇ. ಗ್ರಾಮ ಮುಂಚೆ ಹೆಂಗಿದೆ ಹಂಗೆ ಇದೆ, ಹಂಗೆ ಇದೆ. ಅವರು ನಿಂತಿರೋ ಗೆಲ್ದೆ ಚೆನ್ನಾಗಿ ಮಾಡ್ಕೋತಾರೆ ಹೊರತು ಊರಿನಂತೂ ಚೆನ್ನಾಗಿ ಅವರು ಅಭಿವೃದ್ಧಿ ಮಾಡ್ತಾ ಇಲ್ಲ. ಯಾಕೆ, ಏನಾದರೂ ಏನು ಸಮಸ್ಯೆ ಇದೆ ಗ್ರಾಮದಲ್ಲಿ? ಇವಾಗ ಶಾಸಕರು ಇಲ್ಲಿರೋ ಮೆಂಬರ್ಗಳು ಅನ್ಕೊಂಡು ಅವ್ರು ಮಾಡೋ ಕೆಲಸಗಳಿಗೆ ಅವ್ರಿಗೆ ಸರಿ ಅನ್ಸುತ್ತೆ ಅಷ್ಟೇ. ಊರವ್ರಿಗೆ ಅದು ಯಾರಿಗೂ ಚೆನ್ನಾಗಿ ಮಾಡ್ತೇನೆ ಅಂತ ಯಾರಿಗೂ ಒಂದ್ಸಲ. ಅವ್ರಿಗೆ ಬೇಕಾದಾಗ ಬರ್ತಾರೆ, ಬೆಳೆದಿದ್ದಾಗ ಸುಮ್ಮನೆ ಅವ್ರವ್ರ ಮನೇಲಿ ಇರ್ತಾರೆ. ಅವ್ರಿಗೆ ಬೇಕಾದ ಕೆಲಸ ಅವ್ರು ಮಾಡ್ಕೋತಾರೆ, ಪರ್ಸ್ನಲ್ ಕೆಲಸಗಳು ಅವ್ರು ಬೇಕಾದಷ್ಟು ಮಾಡ್ಕೋತಾರೆ. ಅದೇ ಊರ ಅಭಿವೃದ್ಧಿಗೋಸ್ಕರ ಮಾಡಿದ್ರೆ ಎಲ್ಲರೂ ಚೆನ್ನಾಗಿರ್ತಾರೆ. ಓಕೆ, ಈಗ ಗ್ರಾಮದಲ್ಲಿ ಏನೇನು ಸಮಸ್ಯೆ ಇದೆ ನಿಮಗೆ ಗೊತ್ತಿರೋ ಹಾಗೆ, ನೀವು ನೋಡಿರೋ ಏನು ಅಭಿವೃದ್ಧಿ? ತುಂಬ ಸಮಸ್ಯೆ ಇದೆ ಇಲ್ಲಿ. ಅವರು ಇವಾಗ ಶಾಸಕ ಅವ್ರ ಮೆಂಬರ್ ಅವರೇ ಬೇರೆ ಫ್ಯಾಕ್ಟ್ರಿಗಳು ಇಕ್ಕೊಂಡು ಅವರು ಅಲ್ಲೇ ಕಲಿಸಿದ ಜಾಸ್ತಿ ಇದೆ. ಹೋಗಿ ಅಲ್ಲಿ ಸ್ವೀಟ್ ಫ್ಯಾಕ್ಟ್ರಿ ಅಂತಿದೆ, ಅಲ್ಲೋಗಿ ನೋಡಿ ಅಲ್ಲಿರೋ ಪರಿಸ್ಥಿತಿ ಹೆಂಗ್ ಸ್ಮೆಲ್ ಬರ್ತದೆ ಅಂದ್ರೆ ಅದು ಅವ್ರಿಗೆ ಅವ್ರೆ, ಅದು ನನ್ನ ಪರ್ಸ್ನಲ್ಲು. ಅದು ಊರಿಗೆ ಏನೇನು ಎಫೆಕ್ಟ್ ಆಗಲ್ವಾ ಚೆಕ್ ಮಾಡಿ ಅದನ್ನ ತೆಗಿಸ್ಬೋದಲ್ವಾ ಊರಿಂದ ಆಚೆ ಹಾಕಿ. ಓಕೆ, ಇದು ಇದ್ರ ಬಗ್ಗೆ ಏನಾದರೂ ಶಾಸಕರ ಹತ್ರ ಹೋಗಿದ್ರೆ ಇಲ್ಲ ಅವ್ರ ಹತ್ರ ಹೋಗಿ ಅವ್ರ ಹತ್ರ ಮಾತಾಡಿದ್ರೆ ಅದು ಅವ್ರು ಬೇರೆ ಥರ ಅವ್ರು ಹೇಳ್ತಾರೆ. ನನ್ನ ನನ್ನ ಜಾಗ ಕೊಟ್ಕೊಂಡಿದ್ದೀನಿ ನಾನು ಮಾಡ್ತೀನಿ, ಅವರು ಅವ್ರು ನಾನು ಮಾಡ್ತಾ ಇದ್ದಾರೆ ಅಂತಾರೆ. ಅದೇನು ಅವರು ಪರ್ಸ್ನಲ್ ಆಗಿ ಇದು ಮಾಡ್ಕೋತಾರೆ ಅಷ್ಟೇ. ಊರು ಯಾರೇನು ಎಫೆಕ್ಟ್ ಆಗಲಿ ನನ್ನ ಜಾಗ ಅಲ್ವಾ ಅಂತ ಸುಮ್ಮನೆ ಇದ್ದಾರೆ. ಹಾಗಾದ್ರೆ ಯಾರು ಇಲ್ಲಿ ಗೆದ್ರೆ ಯಾರು ಬಂದರೆ ಒಳ್ಳೇದಾಗತ್ತೆ? ಯಾರು ಗೆದ್ರು ಅಷ್ಟೇ ಸರ್, ಅವ್ರು ಪರ್ಸ್ನಲ್ ಅವ್ರು ಮಾಡ್ಕೋತಾರೆ ಅಷ್ಟೇ. ನನಗೆ ಓಟ್ ಬ್ಯಾಗ್ ನಾನು ನಿಂತ್ಕೊಂಡು ಮಾಡ್ತೀನಿ ಅಂತಾರೆ, ಬಂದು ಗೆದ್ದಾದ್ಮೇಲೆ ಗೊತ್ತಾಯ್ತದೆ ಅವ್ರು ಮಾಡೋದನ್ನ. ಯಾವಾಗ ಅಷ್ಟೇ ಇಲ್ಲಿ ಗೆದ್ದಿರೋರು ಅಷ್ಟೇ, ನಾನು ಮಾಡ್ತೀನಿ ಅಂತ ಬರ್ತಾರೆ, ಯಾರು ಮಾಡಲ್ಲ. ಯಾರು ಗೆದ್ದಿದ್ದಾರೆ ಈಗ ಇಲ್ಲಿರೋ ಮೆಂಬರ್ಸ್? ಅಷ್ಟೇ ಮೆಂಬರ್ಸ್ಗಳಿಗೆ ಹೇಳ್ತಾ ಇದ್ದೀನಿ ನಾನು. MLA ಯಾರು ಗೆದ್ದಿದ್ದಾರೆ ಇಲ್ಲಿ? ಸೋಮಶೇಖರ್ ಗೆದ್ದಿದ್ದಾರೆ ಇವಾಗ. ಸೋಮಶೇಖರ್ ಇವಾಗ ಅವ್ರು BJP ಮಾಡ್ತಾ ಇದಾರೆ ಅಂತ, ಅದು ಕಾಂಗ್ರೆಸ್ ಇದ್ದೆ ಮಾಡ್ಬೋದಾಯ್ತಲ್ಲ, ಕೆಲಸ ಎಲ್ಲರೂ ಮಾಡ್ಬತ್ತಾನೆ, BJP ಹೋಗೋ ಅವಶ್ಯಕತೆ ಏನಿರ್ಲಿಲ್ಲಲ್ವಾ. ಈಗ ಜನ ಮತ್ತೆ ಕೂಡ ಬೈಲಕ್ಷಣ ಆದ್ರೂ ಕೂಡ ಗೆಲ್ಲಿಸ್ತಾರೆ ಅಂತ ಧೈರ್ಯ ಇತ್ತು. ಗೆಲ್ಲಿಸ್ತಾರೆ ಅಂದ್ರೆ ಏನು ಮಾಡಕ್ಕಲ್ಲ, ಅವ್ರು ಅದ್ ಮೂರ್ಖದೇನು ಮಾಡ್ಕೋತಾರೆ ಅಷ್ಟೇ. ಓಕೆ, ಸೊ ಈಗ ಸೋಮಶೇಖರ್ ಅವ್ರಿಗೆ ಒಂದು ಟಫ್ ಕಾಂಪಿಟೇಷನ್ ಇಲ್ಲಿ ಅಂತ ಆದ್ರೆ ಯಾರು ಬರ್ಬೋದು ಇಲ್ಲಿ ಕಾಂಪಿಟೇಷನ್ ಆಗಿ? ಅವ್ರಿಗೆ ಇಲ್ಲಿ ಕಾಂಪಿಟೇಷನ್ ಜೋರೇಗೌರ್ ಬರ್ತಾರೆ, ಮಿಕ್ಕ ಯಾರು ಅಷ್ಟೊಂದು ಬರಲ್ಲ. ಕಾಂಗ್ರೆಸ್ ಇಂದ ಕೂಡ ಅಭ್ಯರ್ಥಿ ಹಾಕಿದ್ರೆ ಗೆಲ್ತಾರ ಇಲ್ಲಿ ಕಾಂಗ್ರೆಸ್ ನವರು? ಏನಾದ್ರು ಗೆಲ್ತಾರೆ, ಅವ್ರು ಮಾಡೋ ಕೆಲಸದ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ. ಓಕೆ, ಈಗ ಜೋರೇಗೌಡರು ಅಂತ ಹೇಳಿದ್ರಿ, ಅದಕ್ಕೆ ಹೇಳ್ತೀನಿ, 3 ಸರಿ ಆಲ್ರೆಡಿ ಸೋತಿದ್ರಿ, ಈ ಬಾರಿ ಗೆಲ್ತಾರ ಏನನ್ಸುತ್ತೆ ಸರ್? ಅದು ಅವ್ರ ಮೇಲೆ ಕಮ್ಮಿ ಇದು ಮಾಡೋಕ್ಕಾಗಲ್ಲ, ಇಲ್ಲಿರೋ ಜನಗಳು ಯಾವ ಅಭಿಪ್ರಾಯ ಇದೆ ಅದ್ರ ಮೇಲೆ ಡಿಪೆಂಡ್ ಮಾಡೋಕ್ಕಾಗತ್ತೆ ಅಷ್ಟೇ. ಓಕೆ, ನಿಮ್ಮ ವೈಯಕ್ತಿಕ ಅಭಿಪ್ರಾಯ, ಜೋರೇಗೌಡರಿಗೆ ಗೆಲ್ಸಿದ್ರೆ ಇವಾಗ ಇವರೆಲ್ಲ ಕೆಲಸ ಮಾಡ್ತಿಲ್ಲಂದ್ರೆ ಅವ್ರು ಗೆಲ್ಸೋರ ಕೆಲಸ ಮಾಡ್ತಾರೆ ಅಭಿವೃದ್ಧಿ ಆಗುತ್ತೆ ಅಂತ ಅನ್ಸುತ್ತೆ ಸರ್? ನಾನು ಅದನ್ನ ಹೇಳಿತು, ಅವ್ರು ಬಂದು ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಗೆಲ್ಸ್ಬೋದು ಬಟ್ ಕೆಲಸ ಅವ್ರು ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಅದು ನೋಡ್ಬೇಕಲ್ವಾ. ಓಕೆ, ಇಲ್ಲಿ ಗೆದ್ದಿದ್ದು ಸೋಮಶೇಖರ್, ಅವ್ರು ರಿಯಾಕ್ಟ್ ಮಾಡೋದೇನು ಮೇನ್ ಮೆಂಬರ್ಗಳು ಕರೆದ್ರೆ ಮಾತ್ರ ಬರ್ತಾರೆ, ಜನಗಳು ಸ್ಪಂದಿಸ್ಬೇಕು ಅವ್ರು. ಕಷ್ಟ ಅಂತ ಹೋದ್ರೆ ಸಿಗ್ತಾರೆ ಶಾಸಕರು ಯಾವ ರೀತಿ ಅಂತ? ಸಿಕ್ಕಲ್ಲ ಸರ್, ಅದು ಮೆಂಬರ್ಗಳು ಹೋದ್ರೆ ಮಾತ್ರ ಸಿಗ್ತಾರೆ ಅಷ್ಟೇ, ಅದು ಅವ್ರು ಫೋನ್ ಮಾಡ್ಕೊಂಡು ಅವ್ರು ವೇಟ್ ಮಾಡ್ಕೊಂಡು ಹೋಗ್ಬೇಕು. ಓಕೆ, ಶಾಸಕರು ಬಹಳಷ್ಟು ಬಿಸಿ ಇದ್ದಾರೆ. ಹೌದು, ತುಂಬ ಬಿಸಿ ಇದ್ದಾರೆ. ಎಲೆಕ್ಷನ್ ಬೇಕಾದಾಗ ಬಂದು ಹೋಗೋದಲ್ಲ, ಬಂದು ಜನಗಳು ಏನೇನು ಅಂತ ನೋಡ್ಕೊಂಡು ಹೋದ್ರೆ ಅವು ಅವಾಗ ಜನಪ್ರತಿನಿಧಿ ಅನ್ಸ್ಕೋತಾರೆ. ಅವರು ನಮ್ಮ ಅವ್ರ ಕೆಲಸ ಇದ್ದಾಗ ಬಂದರೆ ಅದು ಜನಪ್ರತಿನಿಧಿ.
ಇನ್ನು 2023 ಇನ್ನು ವಿಧಾನಸಭಾ ಕ್ಷೇತ್ರ ಇದು ಬರ್ತಿದೆ ಎಲೆಕ್ಷನ್ನು. ಸೊ ಈ 2023 ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಮುಂದಿನ ಎಮ್ ಎಲ್ ಎ ನಿಮ್ಮ ಕ್ಷೇತ್ರಕ್ಕೆ ಸದ್ಯಕ್ಕೆ ನೋಡ್ಬೇಕು ಸರ್, ಅಲ್ಲಿ ಪೆಂಡಿಂಗ್ ಅಲ್ಲ ಅದು ನಾವೇ ಅಂತ ಹೇಳೋಕ್ಕಾಗಲ್ಲ.